ಆಗಿದಾಗ ರಾಜ್ಯಸಭೆ ಚುನಾವಣೆ ವಿಚಾರದಲ್ಲಿ ಏನಾಗಿದೆ ಬೆಳವಣಿಗೆ ಯಾರು ಗೌಪ್ಯವಾಗಿರುವಂತ ಸಭೆಯನ್ನ ಮಾಡಿದ್ದಾರೆ ಏನಾಗಿದೆ ಎಲ್ಲವನ್ನ ಕೂಡ ನೋಡೋಣ ಸೋ ವಿರೋಧಿಗಳನ್ನ ಸೀಳು ನಾಯಿಗೆ ಈಗ ಸಿದ್ದರಾಮಯ್ಯ ಅವರು ಹೋಲಿಸಿದ್ದಾರೆ ಮುದೋಳು ನಾಯಿಗಳು ಅಂತ ಸಿದ್ದರಾಮಯ್ಯನವರು ಆಪ್ತರು ಹೇಳ್ತಾರೆ ಏ ಮುದೋಳು ನಾಯಿಗಳಲ್ಲ ರೀ ಸೀಳ್ ನಾಯಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ ಈ ವಿಡಿಯೋ ಈಗ ಆಚೆ ಬರ್ತಾ ಇದೆ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಆಗಿರುವಂತಹ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತೀವಿ ವಿರೋಧಿಗಳನ್ನ ಸೀಳು ನಾಯಿಗೆ ಈಗ ಸಿದ್ದರಾಮಯ್ಯನವರು ಹೋಲಿಸಿದ್ದಾರೆ ಇದು ಚುನಾವಣೆ ವರ್ಷ ಇನ್ನು ಯಾವ್ಯಾವ ನಾಯಿಗಳು ಕತ್ತೆಗಳು ಹಂದಿಗಳು ದನಗಳು ಕುರಿಗಳು ಮೇಕೆಗಳು ಕತ್ತೆಗಳು ಕೋತಿಗಳು ಏನೇನು ಬರುತ್ತೋ ಗೊತ್ತಿಲ್ಲ ಬರುತ್ತೆ ಇನ್ನು ಯಾವ್ಯಾವುದು ಬರುತ್ತೋ ಸೋ ಮುದೋಳು ನಾಯಿಗಳು ಅಂತ ಸಿದ್ದರಾಮಯ್ಯನವರು ಆಪ್ತ ಹೇಳ್ತಾರೆ ನಾನು ಏನಾದರೂ ಹೇಳಿದ್ರೆ 25 ನಾಯಿಗಳು ಮುಗಿಬಿಡುತ್ತವೆ ಅಂತ ಹೇಳಿ ಆಗಿದಾಗ ಸಿದ್ದರಾಮಯ್ಯನವರು ಏನು ಹೇಳಿದ್ರು ನೋಡೋಣ ನಾನು ಒಬ್ಬ ಮಾತಾಡಿದ್ರೆ ಅವರು 25 ಜನ ಮಾತಾಡ್ತಾರೆ ಅಲ್ಲಿ ಮಾತಾಡಿದ್ರೆ ನಮ್ಮವರು ಯಾರು ಮಾತಾಡಲ್ಲ ನಾನು ಒಬ್ಬ ಮಾತಾಡಿದ್ರೆ 25 ಜನ ಏನಿಲ್ಲ ನಾನು ನಮ್ಮ ಕಚೇರಿಯಿಂದ ಎಲ್ಲ ಪುಸ್ತಕಗಳೆಲ್ಲ ಹಂಚಿದ್ದೀನಿ ಎಲ್ಲರಿಗೂ ನಮ್ಮ ಕಾರ್ಯಕರ್ತರಿಗೆಲ್ಲ ಕೊಟ್ಟಿದ್ದೀನಿ ನಾನು ಒಬ್ಬ ಮಾತಾಡಿದ್ರೆ ಅವರು 25 ಜನ ಮಾತಾಡ್ತಾರೆ ಅಲ್ಲಿ ಮಾತಾಡಿದ್ರೆ ನಮ್ಮವ್ರು ಯಾರು ಮಾತಾಡಲ್ಲ ನಾನು ಒಬ್ಬ ಮಾತಾಡಿದ್ರೆ 25 ಜನ ಏನಿಲ್ಲ ನಾಯಿಗಳು ನಾಯಿಗಳು ಮುದೋಳು ನಾಯಿಗಳಿಗೆ ಯಾರು ಮುಧೋಳ್ ನಾಯಿಗಳು ಯಾರು ಸೀಳು ನಾಯಿಗಳು ಯಾರು ಬೀದಿ ನಾಯಿಗಳು ಯಾರು ಕಂತ್ರಿ ನಾಯಿಗಳು ಯಾರು ಸಾಕಿದ ನಾಯಿಗಳು ಯಾವ್ಯಾವ ಬ್ರೀಡ್ ನಾಯಿಗಳು ಎಲ್ಲೆಲ್ಲಿದ್ದಾವೆ ಯಾರಿಗೆ ಗೊತ್ತು ಈಗ ಅವರು ಹೇಳ್ತಾ ಇರುವಂಥದ್ದು ವಿರೋಧಿಗಳು ಯಾರು ನಾನು ಒಬ್ಬ ಮಾತನಾಡಿದರೆ 25 ಜನ ನಾಯಿಗಳಂತೆ ಬೀಳ್ತಾರೆ ಅಂತ ನಾಯಿಗಳಿಗೆ ಹೋಲಿಕೆ ಮಾಡಿದ್ದಾರೆ ಈಗ ಸಹಜವಾಗಿ ಇನ್ನೊಂದು ಕಡೆಗೆ ರಿಯಾಕ್ಷನ್ ಬರುತ್ತೆ ಯಾವ್ಯಾವ ರಿಯಾಕ್ಟ್ ಮಾಡ್ತಾರೆ ಏನೇನು ರಿಯಾಕ್ಟ್ ಮಾಡ್ತಾರೆ ಅವರಿನ್ನು ಯಾವ ಯಾವ ಭಾಷೆಗಳನ್ನು ಬಳಕೆ ಮಾಡ್ತಾರೆ ಅವರಿನ್ನು ಯಾವುದಕ್ಕೆ ಹೋಲಿಕೆ ಮಾಡ್ತಾರೆ ಯಾರಿಗೆ ಗೊತ್ತರಿ ಈ ರಾಜಕೀಯದಲ್ಲಿ ಶಬ್ದಗಳಿಗೆ ಯಾವುದೇ ರೀತಿಯಾದಂಥ ಬೌಂಡ್ರಿ ಲೈನ್ ಇಲ್ಲ ಅದೆಲ್ಲವನ್ನು ಮೀರಿ ಹೋಗಾಗಿದೆ ಎಲ್ಲೇ ಮೀರಿ ಹೋಗಾಗಿದೆ ಸೊ ಹಾಗಾಗಿ ಇವರೀಗ ಮುದೋಳಲ್ಲ ಸೀಳ್ ನಾಯಿ ಅಂತಂದರು ಆ ಕಡೆಯಿಂದ ಕಂತ್ರಿ ನಾಯಿ ಬರುತ್ತೆ ಆ ಕಡೆಯಿಂದ ಬೀದಿ ನಾಯಿ